ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಅಜೀಬ್ ದಾಸ್ತಾನ್ಸ್ ಅನ್ನೋ ಹಿಂದಿ ಮೂವಿನ ನೋಡ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೀಟ್ ಆಗಿ 4 ಡಿಫ್ರೆಂಟ್ ಸ್ಟೋರೀಸ್ ಇದ್ದಾವೆ. ಬಟ್ ನನಗೆ ಮಾತ್ರ ಮೊದಲು 2 ಸ್ಟೋರೀಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು. ಅದರಲ್ಲಿ ಎರಡನೇದಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಈ ಸ್ಟೋರಿ ನಿಮಗೆ ಚೆನ್ನಾಗಿ ಅನಿಸ್ಬೋದು. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇದರಲ್ಲಿ ಮೊದಲನೇ ಸ್ಟೋರಿ ಮಜ್ನು. ಈ ಸ್ಟೋರಿನಲ್ಲಿ ಬಬ್ಲು ಆ್ಯಂಡ್ ಲೇಪಾಕ್ಷಿ ಇರ್ತಾರೆ. ಇವರಿಬ್ಬರಿಗೆ ಮ್ಯಾರೇಜ್ ಆಗಿರುತ್ತೆ. ಮ್ಯಾರೇಜ್ ಆಗಿದ ಮೊದಲನೇ ದಿನ ನಮಗೆ ತೋರಿಸ್ತಾರೆ. ಹೇಳಬೇಕಂದ್ರೆ ಬಬ್ಲುಗೆ ಈ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಆಗಿರಲ್ಲ. ಪಾಸ್ಟ್ನಲ್ಲಿ ಬಬ್ಲು ಯಾರನ್ನೋ ಲವ್ ಮಾಡಿರ್ತಾನೆ, ಅದರಿಂದ ತನ್ನ ಮನಸ್ಸಿನಲ್ಲಿ ಇನ್ನೂ ಅವರೇ ಇದ್ದಿರ್ತಾರೆ. ಈ ವಿಷಯದ ಬಗ್ಗೆ ಬಬ್ಲು ಫಸ್ಟ್ ನೈಟ್ ದಿನಾನೇ ಲೇಪಾಕ್ಷಿಗೆ ಹೇಳ್ತಾನೆ, ನೀನು ಈ ಮನೆಗೆ ಸೊಸೆ ಅಷ್ಟೇ, ನನ್ನ ಮೇಲೆ ಯಾವುದೇ ರೀತಿಯಾದ ಪ್ರೀತಿಯನ್ನು ಇಟ್ಕೋಬೇಡ, ಹಾಗೆ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ. ಅದನ್ನು ಕೇಳಿ ಲೇಪಾಕ್ಷಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ನಮಗೆ 3 ಇಯರ್ಸ್ ಲೇಟರ್ ಅಂತ ಹೇಳಿ ತೋರಿಸ್ತಾರೆ. ಅವತ್ತಿನ ದಿನ ಲೇಪಾಕ್ಷಿ ಹುಟ್ಟಿದಬ್ಬಾಗಿರುತ್ತೆ. ಲೇಪಾಕ್ಷಿ ಬರ್ತ್ಡೇ ಅಂತ ತಿಳ್ಕೊಂಡಿದ್ದ ಬಬ್ಲು ಹತ್ರ ಕೆಲಸ ಮಾಡ್ತಾ ಇದ್ದ ಒಬ್ಬ ವರ್ಕರ್ ಲೇಪಾಕ್ಷಿಗೆ ಒಂದು ಗಿಫ್ಟ್ ಅನ್ನು ತಗೊಂಡು ಬರ್ತಾನೆ. ಹೇಳಬೇಕಂದ್ರೆ ಇವನು ಲೇಪಾಕ್ಷಿ ಜೊತೆ ಇಂಟಿಮೇಟ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಅದರಿಂದ ಲೇಪಾಕ್ಷಿಗಾಗಿ ತಗೊಂಡು ಬಂದಿರೋ ನೈಟಿಯನ್ನು ಕೊಟ್ಟು ಇದನ್ನು ಹಾಕ್ಕೊಂಡು ತೋರಿಸೋದಾಗಿ ಆ ಹುಡುಗ ಕೇಳ್ತಾನೆ. ಲೇಪಾಕ್ಷಿ ಆ ನೈಟಿಯನ್ನು ಹಾಕ್ಕೊಂಡು ಬಂದಿದ್ದ ತಕ್ಷಣ ಈ ವ್ಯಕ್ತಿ ತುಂಬ ಎಕ್ಸೈಟ್ ಆಗಿಬಿಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಅಲ್ಲಿಗೆ ಸಡನ್ ಆಗಿ ಬಬ್ಲು ಬರ್ತಾನೆ. ತನ್ನ ತಮ್ಮ ಆಗಿದ್ದ ಗೋಪಾಲ್ಗೆ ಆ ಕೆಲಸದ ಹುಡುಗನ್ನ ಇಟ್ಕೊಳ್ಳೋಕ್ಕೆ ಹೇಳ್ತಾನೆ. ಇನ್ನು ಅವನು ಎಷ್ಟು ಕೇಳ್ಕೊಂಡ್ರು ಅವನ ಬಿಡದೆ ಕುದಿತಾ ಇದ್ದ ಆಯಿಲ್ನಲ್ಲಿ ಅವನ್ನ ಹಾಕಿ ಸಾಯಿಸ್ಬಿಡ್ತಾನೆ. ಇನ್ನೊಂದು ಸೀನ್ನಲ್ಲಿ ಬಬ್ಲು ಹತ್ರ ಕೆಲಸ ಮಾಡ್ತಾ ಇದ್ದ ಡ್ರೈವರ್ ಮಿಸ್ರಾ ತನ್ನ ಮಗನಿಗೆ ಲಂಡನ್ನಲ್ಲಿ ಜಾಬ್ ಬಂದಿದೆ ಅಂತ ಹೇಳಿ ಅಲ್ಲಿರೋರೆಲ್ಲರಿಗೂ ಸ್ವೀಟ್ಸನ್ನು ಹಂಚ್ತಾ ಇರ್ತಾನೆ. ಮಿಸ್ರನ ಮಗ ಹೆಸರು ರಾಜ್ ಆಗಿರ್ತಾನೆ. ಅದರಿಂದ ಬಬ್ಲು ಮಾತಾಡ್ತಾ ನಾಳೆ ರಾಜ್ನ ಈ ಮೊಹಲ್ಗೆ ಕರ್ಕೊಟ್ಪ ಅಂತ ಹೇಳ್ತಾನೆ. ಅದರಿಂದ ಮಿಸ್ರಾ ರಾಜ್ನ ಮೊಹಲ್ಗೆ ಕಳಿಸ್ತಾನೆ. ರಾಜ್ ನೋಡೋಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾನೆ. ಅವನ ಫಸ್ಟ್ ಟೈಮ್ ನೋಡಿದ ಲೇಪಾಕ್ಷಿ ಅವನ ನೋಡಿ ಬಿದ್ದ್ಬಿಡ್ತಾಳೆ. ಈಗ ಬಬ್ಲು ಆ್ಯಂಡ್ ರಾಜ್ ಮಾತಾಡ್ಕೊತಾ ಇರ್ತಾರೆ. ಅವರ ನಡುವೆ ನಡೆಯೋ ಸಂಭಾಷಣೆ ಬಗ್ಗೆ ನಮಗೆ ಗೊತ್ತಾಗೋದೇನು ಅಂದರೆ, ಕೆಲವು ದಿನಗಳ ಮುಂಚೆ ಮಿಸ್ರಾ ಕಾಲ್ಗಳನ್ನು ಬಬ್ಲು ಮುರಿದು ಹಾಕಿರ್ತಾನೆ. ಅದ್ಯಾಕೆ ಅಂದರೆ ಬಬ್ಲು ಕಾರನ್ನು ಮಿಸ್ರಾ ಹಾಳು ಮಾಡಿರ್ತಾನೆ ಅದರಿಂದ. ಬಟ್ ರಾಜ್ ಮಾತ್ರ ತನ್ನ ಅಪ್ಪನಿಗೆ ಈ ಥರ ನಡೆದಿದೆ ಅಂತ ಸ್ವಲ್ಪ ಕೂಡ ಬೇಜಾರಾಗಲ್ಲ. ಅಪ್ಪ ತಪ್ಪು ಮಾಡಿದ್ದಕ್ಕೆ ಈ ರೀತಿ ಶಿಕ್ಷೆಯನ್ನು ನಿಂಗೆ ಕೊಟ್ಟೆ ಅಂತ ಹೇಳಿ ಬಬ್ಲು ಕಡೆಯೇ ಮಾತಾಡ್ತಾ ಇರ್ತಾನೆ. ಆಮೇಲೆ ರಾಜ್ ಬಬ್ಲುಗೆ ಒಂದು ರೋಲೆಕ್ಸ್ ವಾಚನ್ನು ಗಿಫ್ಟ್ ಆಗಿ ಕೊಡ್ತಾನೆ. ಹೀಗೆ ಇವರಿಬ್ಬರು ಮಾತಾಡ್ಕೊತಾ ಇರಬೇಕಾದ್ರೆ ಮಧ್ಯದಲ್ಲಿ ಅಲ್ಲಿಗೆ ಲೇಪಾಕ್ಷಿ ಬರ್ತಾಳೆ. ತನ್ನಷ್ಟಕ್ಕೆ ತಾನೇ ಮಾತಾಡಿ ಅವಳ ಬಗ್ಗೆ ರಾಜ್ಗೆ ಪರಿಚಯ ಮಾಡಿಸ್ಕೊತಾಳೆ. ಹಾಗೆಯೇ ಅವನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ. ಅವಳ ಇಂಟೆನ್ಷನ್ ಅರ್ಥ ಮಾಡ್ಕೊಂಡಿದ್ದ ರಾಜ್ ಮಾತ್ರ ಅವಳ ಕಡೆ ನೋಡದೆ ತಲೆ ತಗ್ಸ್ ಅವಳ ಜೊತೆ ಮಾತಾಡ್ತಾ ಇರ್ತಾನೆ. ಇನ್ನು ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ರಾಜ್ ಬಬ್ಲು ಮನೆಗೆ ಡಿನ್ನರ್ಗಂತ ಬರ್ತಾನೆ. ಆಗ ಬಬ್ಲು ರಾಜ್ಗೆ ಲಂಡನ್ನಲ್ಲಿ ಬಂದಿರೋ ಆಫರ್ನ ತಿಳ್ಕೊಂಡು, ನೀನು ಲಂಡನ್ಗೇನು ಹೋಗೋದು ಬೇಡ, ಅದಕ್ಕಿಂತ ಒಳ್ಳೆ ದುಡ್ಡನ್ನು ನಾನು ಇಲ್ಲಿ ಕೊಡ್ತೀನಿ, ಅದರಿಂದ ನೀನು ಲಂಡನ್ನಲ್ಲಿ ಪರ್ ಆ್ಯನಮ್ 25 ಲ್ಯಾಕ್ಸ್ಗೆ ವರ್ಕ್ ಮಾಡೋದು ಏನು ಬೇಡ, ನೀನು ನನ್ನ ಹತ್ರನೇ ಕೆಲಸ ಮಾಡು, ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇವನ್ ಕರೆಯದೇ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾನೆ. ಆ್ಯಂಡ್ ರಾಜ್ಗೆ ಕೂಡ ಬಬ್ಲು ಕೊಟ್ಟಿರೋ ಆಫರ್ ತುಂಬ ಇಷ್ಟ ಆಗುತ್ತೆ. ಇನ್ನು ಅದಕ್ಕೆ ಲಂಡನ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊತಾನೆ. ಡಿನ್ನರ್ನ ಮುಕ್ಕೊಂಡು ರಾಜ್ ಹೋಗ್ತಾ ಇರಬೇಕಾದ್ರೆ ಮತ್ತೆ ಅವನಿಗೆ ಲೇಪಾಕ್ಷಿ ಕಾಣಿಸ್ತಾಳೆ. ಅವಳು ರಾಜ್ನ ಮುಟ್ಟಿ ಮಾತಾಡಿಸ್ತಾಳೆ, ಹಾಗೆ ಅವನ್ನ ಸೆಡ್ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ರಾಜ್ ಮಾತ್ರ ಲೇಪಾಕ್ಷಿಗೆ ಏನು ರೆಸ್ಪಾಂಡ್ ಆಗಲ್ಲ, ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡಿದ್ದ ಬಬ್ಲು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಲ್ಲಿ ಏನು ನಡೀತಾ ಇದೆ ಅಂತ ಅವನಿಗೆ ಗೊತ್ತಿದ್ರು ಕೂಡ ಏನು ಮಾತಾಡಲಾರ್ದ ಹಾಗೆ ಅಲ್ಲಿಂದ ಹೋಗ್ಬಿಡ್ತಾನೆ. ಬಟ್ ಇವನು ಯಾಕೆ ಇಲ್ಲಿ ಸೈಲೆಂಟ್ ಆಗಿದ್ದಾನೆ, ಏನು ಮಾತಾಡಲಾರ್ದಂಗೆ ಹೋಗ್ಬಿಟ್ಟ ಅಂತ ಅನ್ನೋದು ನನಗೆ ಮುಂದೆ ಸ್ಟೋರಿನಲ್ಲಿ ಗೊತ್ತಾಗುತ್ತೆ. ಇನ್ನು ಮನೆಗೆ ಬಂದಿದ್ದ ರಾಜ್ನ ಮಿಸ್ರಾ ಬೈತಾ ಇರ್ತಾನೆ, ನಿನ್ನ ಇಷ್ಟು ದುಡ್ಡು ಹಾಕಿ ಓದಿಸಿರೋದು ಬಬ್ಲು ಹತ್ರ ಕೆಲಸ ಮಾಡೋದಕ್ಕೆ ಅಲ್ಲ, ನೀನು ಇದನ್ನೆಲ್ಲ ಬಿಟ್ಟು ಲಂಡನ್ಗೆ ಹೋಗು ಅಂತ ಹೇಳ್ತಾ ಇರ್ತಾನೆ. ಬಟ್ ರಾಜ್ ಮಾತ್ರ, ನಾನು ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಇದನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ತನ್ನ ಅಪ್ಪನಿಗೆ ಹೇಳ್ತಾನೆ. ಸೀನ್ ಹಾಗೆ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ರಾಜ್ ತನ್ನ ಮನೆ ಟೆರೆಸ್ ಮೇಲೆ ಫ್ರೆಂಡ್ಸ್ ಎಲ್ಲರ ಜೊತೆ ಸೇರಿಕೊಂಡು ಎಣ್ಣೆ ಪಾರ್ಟಿ ಮಾಡ್ಕೊಂಡಿರ್ತಾನೆ. ತನ್ನ ಫ್ರೆಂಡ್ ಒಬ್ಬನ ಜೊತೆ ಮಾತಾಡ್ತಾ ಬಬ್ಲು ಮತ್ತು ಲೇಪಾಕ್ಷಿ ರಿಲೇಷನ್ಶಿಪ್ ಹೇಗಿದೆ ಅಂತ ಕೇಳಿ ತಿಳ್ಕೊತಾನೆ. ಲೇಪಾಕ್ಷಿ ಮುಂದೆ ನೋಡೋಕೆ ಅವಳನ್ನ ಇಗ್ನೋರ್ ಮಾಡಿದ್ರು ರಾಜ್ಗೆ ಲೇಪಾಕ್ಷಿ ಅಂದರೆ ಇಷ್ಟ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಲೇಪಾಕ್ಷಿ ಬಿಟ್ಟಿರೋ ಪಿಕ್ಚರ್ಸ್ನ ಅವನು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ದಿನ ಇನ್ನು ಬಬ್ಲು ಹತ್ರಕ್ಕೆ ರಾಜ್ ಕೆಲಸಕ್ಕೆ ಸೇರ್ಕೊತಾನೆ. ಹಾಗೆ ಅವನ ಹತ್ರ ಇದ್ದ ಎಲ್ಲ ಬ್ಲ್ಯಾಕ್ ಮನಿನ ವೈಟ್ ಮಾಡಿಸೋಕೆ ಅವನು ಐಡಿಯಾಸ್ನ ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅವನು ಬಬ್ಲು ಕೆಲಸಗಳೆಲ್ಲ ಇಂಪ್ರೂವ್ ಆಗೋಕ್ಕೆ ವರ್ಕ್ ಮಾಡ್ತಾ ಇರ್ತಾನೆ. ಅವಾಗೆ ಮತ್ತೆ ಲೇಪಾಕ್ಷಿ ಅವನಿಗೆ ಎದುರಾಗ್ತಾಳೆ. ಬಟ್ ಲೇಪಾಕ್ಷಿ ಈ ಸಲ ರಾಜ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಲೇಪಾಕ್ಷಿ ತನ್ನ ಇಗ್ನೋರ್ ಮಾಡಿದಾಳೆ ಅಂತ ಅನ್ಕೊಂಡಿದ್ದ ರಾಜ್ ಅವಳು ಕುಡಿದು ಗ್ಲಾಸ್ ಅಲ್ಲಿಟ್ಟು ಹೋಗಿದ್ದನ್ನು ತಗೊಂಡು ಅವನು ಕುಡಿತಾ ಇರ್ತಾನೆ.
ಅದನ್ನು ನೋಡಿ ಇಲೆಪಾಕ್ಷಿಗೆ ಕೋಪ ಬಂದು ರಾಜತ್ರಿಕೆ ಬಂದು ನೀನು ನಾಟಕಗಳನ್ನು ಮಾಡೋದು ಸ್ಟಾಪ್ ಮಾಡು, ನಿನ್ನ ಹತ್ರ ಫೀಲಿಂಗ್ಸ್ ಇದ್ದರೂ ನೀನು ಯಾಕೆ ನನ್ನ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾಳೆ. ಅವಳು ಎಷ್ಟು ಕೇಳಿದರೂ ರಾಜ್ ಒಂದು ಮಾತು ಕೂಡ ಮಾತಾಡಲ್ಲ, ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಕೊನೆಗೂ ಒಂದಿನ ಬಬ್ಲು ಮನೇಲಿ ಇಲ್ಲ ಅಂತ ತಿಳ್ಕೊಂಡಿದ್ದ ರಾಜ್ ಲೇಪಾಕ್ಷಿ ಹತ್ರಕ್ಕೆ ಬರ್ತಾನೆ. ಆವಾಗೆ ಅವರಿಬ್ರು ಇಂಟಿಮೇಟ್ ಆಗ್ತಾರೆ. ಇನ್ನು ಲೇಪಾಕ್ಷಿ ಮಾತಾಡ್ತಾ ನಾವಿಬ್ರು ಇಲ್ಲಿ ಇರೋದು ಬೇಡ, ಎಲ್ಲಿಗಾರು ಓಡೋಗಿ ಹೊಸ ಲೈಫ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ. ನಾನು ಇದಕ್ಕೆಲ್ಲ ಮುಂಚೆನೆ ಪ್ಲ್ಯಾನ್ ಮಾಡಿದ್ದೀನಿ, ನೀನು ಕೂಡ ಒಪ್ಕೊ ಅಂತ ಹೇಳಿ ರಾಜ್ನ ಒಪ್ಪಿಸ್ತಾಳೆ. ಇನ್ನು ಸೀನ್ ಕಟ್ ಮಾಡಿದ್ರೆ ಬಬ್ಲುಗೆ ಒಂದು ಕೊರಿಯರ್ ಬರುತ್ತೆ, ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣ ಬಬ್ಲು ತುಂಬ ಶಾಕ್ ಆಗ್ತಾನೆ. ತಕ್ಷಣ ರಾಜತ್ರಕ್ಕೆ ಹೋಗಿ ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ಬಾ ಅಂತ ಹೇಳಿ ಅವನ ಕರೀತಾನೆ. ಅವತ್ತಿನ ದಿನ ರಾಜ್ ಅವರ ಪೇರೆಂಟ್ಸ್ ಏನೋ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಅದರಿಂದ ತನ್ನ ಅಪ್ಪ ಅಮ್ಮನ ಬಸ್ ಹತ್ತಿಸಿ ನಾನು ಬರ್ತೀನಿ ಅಂತ ಹೇಳಿ ತುಂಬ ಲೇಟಾಗಿ ಬರ್ತಾನೆ. ಈ ಕಡೆ ಬಬ್ಲು ಡ್ರಿಂಕ್ ಮಾಡ್ಕೊಂಡು ಒಬ್ಬನೇ ಕೂತ್ಕೊಂಡಿರ್ತಾನೆ. ರಾಜ್ ಬಂದ ತಕ್ಷಣ ಅವನಿಗೆ ನಡೆದಿರೋ ಲವ್ ಸ್ಟೋರಿ ಎಲ್ಲ ರಾಜ್ ಹತ್ರ ಹೇಳ್ತಾ ಇರ್ತಾನೆ. ಹೇಳಬೇಕಂದ್ರೆ ಬಬ್ಲು ಈ ಮೂವಿನಲ್ಲಿ ಒಬ್ಬಗೆ ಆಗಿರ್ತಾನೆ. ಈ ವಿಷಯ ತಿಳ್ಕೊಂಡಿದ್ದ ಬಬ್ಲು ಫಾದರ್ ಬಬ್ಲು ಪ್ರೀತಿಸಿರೋ ಒಂದು ಹುಡುಗನ್ನ ಅವ್ರ ಫ್ಯಾಮಿಲಿನ ಎಲ್ಲರನ್ನೂ ಸಾಯಿಸಿ ಬಬ್ಲುನ ಬಲವಂತವಾಗಿ ಲೇಪಾಕ್ಷಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಹಾಗೆ ಮಾತಾಡ್ತಾ ತನಗೆ ಬಂದಿರೋ ಕೊರಿಯರ್ನ ರಾಜ್ಗೆ ತೋರಿಸ್ತಾನೆ. ಅವು ಕೆಲವೊಂದು ಫೋಟೋಸ್ ಆಗಿರ್ತವೆ, ಅದರಲ್ಲಿ ತನ್ನ ತಮ್ಮ ಆಗಿದ್ದ ಗೋಪಾಲ್ ಆ್ಯಂಡ್ ಲೇಪಾಕ್ಷಿ ರೊಮ್ಯಾನ್ಸ್ ಮಾಡ್ಕೊತಾ ಇದ್ದ ಹಾಗೆ ಇರ್ತವೆ. ಅದರಿಂದ ಲೇಪಾಕ್ಷಿಯನ್ನು ನೋಡಿದ್ರೆ ನನಗೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ, ಬಟ್ ನನ್ನ ವೈಫ್ನ ನಾನು ಸಾಯಿಸೋಕ್ಕಾಗಲ್ಲ, ಅದರಿಂದ ನೀನು ಅವ್ರನ್ನ ಸಾಯಿಸ್ಬಿಡು, ಅವರಿಬ್ಬರು ನಮ್ಮಿಂದ ದೂರ ಆಗಿದ್ಮೇಲೆ ನಾವಿಬ್ಬರು ಒಂದಾಗೋಣ ಅಂತ ಹೇಳ್ತಾನೆ. ಸೊ ಈಗ ನಮಗೆ ಬಬ್ಲು ರಾಜನ ಇಷ್ಟಪಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಕಡೆ ಮನೆಯೊಳಗಡೆ ಇದ್ದ ಲೇಪಾಕ್ಷಿ ರಾಜ್ ಜೊತೆ ಓಡೋಗೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಬಬ್ಲು ತನ್ನ ತಮ್ಮನ್ನ ಕಟ್ ಹಾಕಿ ಅವನ್ ಮೋಸ ಮಾಡಿದ್ದಕ್ಕೆ ಹೊಡಿತಾ ಇರ್ತಾನೆ. ಇಷ್ಟರಲ್ಲಿ ಬಬ್ಲುಗೆ ರಾಜ್ ಒಂದು ವಿಡಿಯೋ ಕ್ಲಿಪ್ ಅನ್ನ ಕಳಿಸ್ತಾನೆ. ಅವಾಗ ಈ ಮೂವಿನಲ್ಲಿ ಮೇನ್ ಟ್ವಿಸ್ಟ್ ನಮಗೆ ಗೊತ್ತಾಗುತ್ತೆ. ಆಕ್ಚುಲಿ ಬಬ್ಲುಗೆ ಕೊರಿಯರ್ನಲ್ಲಿ ಬಂದಿರೋ ಗೋಪಾಲ್ ಮತ್ತು ಲೇಪಾಕ್ಷಿ ಪಿಕ್ಚರ್ಸ್ ಅವು ರಿಯಲ್ ಅಲ್ಲ. ರಾಜೇ ಬೇಕಂತ ಅವನ ಪ್ಲೇಸ್ನಲ್ಲಿ ಗೋಪಾಲ್ ಫೇಸನ್ನ ಹಾಕಿ ಎಡಿಟ್ ಮಾಡಿ ಅದು ಬಬ್ಲುಗೆ ಕೊರಿಯರ್ ಆಗಿ ಕಳಿಸಿರ್ತಾನೆ. ಆ ವಿಡಿಯೋ ಕೊನೆಯಲ್ಲಿ ರಾಜ್ ಮಾತಾಡ್ತಾ ನಮ್ಮ ಅಪ್ಪನ ಕಾಲು ಮುರಿದಾಕಿದ್ದಕ್ಕೆ ಇದೇ ನಿಮಗೆ ರಿವೆಂಜ್ ಅಂತ ಹೇಳಿ ಕೊನೆದಾಗಿ ಹೇಳ್ತಾನೆ. ಹಾಗೆ ಬಬ್ಲು ಅಕೌಂಟ್ನಲ್ಲಿ ಇದ್ದ 10 crores ತನ್ನ ಅಕೌಂಟ್ಗೆ ಅವನು ಶಿಫ್ಟ್ ಮಾಡಿಕೊಂಡು ಲೇಪಾಕ್ಷಿನ ಕೂಡ ಮೋಸ ಮಾಡಿ ಅವಳನ್ನ ಬಿಟ್ಟು ತನ್ನ ಪೇರೆಂಟ್ಸ್ನ ಕರ್ಕೊಂಡು ಬೇರೆ ದೇಶಕ್ಕೆ ಓಡೋಗಿರ್ತಾನೆ ರಾಜ್. ಈ ವಿಷಯ ಗೊತ್ತಾಗದೆ ಇರೋ ಲೇಪಾಕ್ಷಿ ರಾಜ್ ಬರ್ತಾನೆ ಅಂತ ಹೇಳಿ ಸ್ಟೇಷನ್ನಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಲೇಪಾಕ್ಷಿ ಸ್ಟೇಷನಲ್ಲಿ ಇದ್ದಾಳೆ ಅಂತ ಬಬ್ಲುಗೆ ಗೊತ್ತಾಗಿ ಅಲ್ಲಿಗೆ ಬರ್ತಾನೆ. ತುಂಬ ಕೋಪದಿಂದ ಅವಳ ಗಂಟ್ಲನ್ನ ಹಿಡ್ಕೊತಾನೆ. ಆದರೆ ಅವಾಗೆ ಲೇಪಾಕ್ಷಿ ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಇನ್ನು ಬಬ್ಲು ಏನು ಮಾಡೋಕ್ಕಾಗದೆ ಅವನು ಕೂಡ ಲೇಪಾಕ್ಷಿ ಥರನೇ ಮೋಸ ಹೋಗಿದ್ದಾನೆ ಅಂತ ತಿಳ್ಕೊಂಡು ಅವಳನ್ನ ಕ್ಷಮಿಸ್ತಾನೆ. ಇಲ್ಲಿಗೆ ಫಸ್ಟ್ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೋರಿ ಕೂಡ ಆಸಮ್ ಆಗಿರುತ್ತೆ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.